हाय फ्रेंड्स, ಇದಿನ ವಿಡಿಯೋದಲ್ಲಿ ಕೆಲವು ಇಂಟರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, 2020ನೇ ಇಸವಿಯಲ್ಲಿ ಸ್ಕಾಟ್ಲೆಂಡ್ ನಲ್ಲಿ ಒಂದು ಫುಟ್ಬಾಲ್ ಮ್ಯಾಚ್ ನಡೆಯುತ್ತದೆ. ಆದರೆ ಆ ಟೈಮ್ ನಲ್ಲಿ ಕೋವಿಡ್ ಕಾರಣದಿಂದ ಮನುಷ್ಯರಿಂದ ಕ್ಯಾಮೆರಾಗಳನ್ನು ಆಪರೇಟ್ ಮಾಡದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹಾಯದಿಂದ ಕಾರ್ಯನಿರ್ವಹಿಸುವ ಕ್ಯಾಮೆರಾಗಳನ್ನು ಉಪಯೋಗಿಸುತ್ತಾರೆ. ಈ ಕ್ಯಾಮೆರಾಗಳು ಫೀಲ್ಡ್ ನಲ್ಲಿ ಬಾಲ್ ಯಾವ ಕಡೆ ಮೂವ್ ಆಗುತ್ತದೆಯೋ ಆ ಕಡೆ ತಿರುಗಿ ಆಟೋಮ್ಯಾಟಿಕ್ ಆಗಿ ರೆಕಾರ್ಡ್ ಮಾಡುತ್ತದೆ. ಆದರೆ ಆ ಮ್ಯಾಚ್ ನಲ್ಲಿ ಒಂದು ಫನ್ನಿ ಇನ್ಸಿಡೆಂಟ್ ನಡೆದಿದೆ. ಅದು ಏನಂದ್ರೆ, ಆ ಮ್ಯಾಚ್ ನಲ್ಲಿ ಇರುವ ರೆಫರಿಗೆ ಪೂರ್ತಿ ಬೋಳುತ್ತಲೇ ಇದೆ. ಅದು ಮಧ್ಯಾಹ್ನದ ಸಮಯವಾದ್ದರಿಂದ ಬಿಸಿಲಿನಲ್ಲಿ ಆತನ ತಲೆ ಹೊಳೆಯುತ್ತದೆ. ಆದ್ದರಿಂದ ಎಐ ಕ್ಯಾಮೆರಾ ಫುಟ್ಬಾಲ್ಗೆ ಮತ್ತು ರೆಫರಿಯ ಬೋಳುತ್ತಲೆಗಿರುವ ವ್ಯತ್ಯಾಸವನ್ನು ಗುರುತಿಸಲು ಉಪಯೋಗವಾಗುತ್ತದೆ. ಆದ್ದರಿಂದ ಆ ಕ್ಯಾಮೆರಾ ಮ್ಯಾಚ್ ನಲ್ಲಿ ಬಾಲ್ ಇರುವ ಪ್ರಾಂತ್ಯವನ್ನಲ್ಲದೆ ಆಟೋಮ್ಯಾಟಿಕ್ ಆಗಿ ರೆಫರಿಯ ಬೋಳುತ್ತಲೆಯನ್ನು ರೆಕಾರ್ಡ್ ಮಾಡಲು ಸ್ಟಾರ್ಟ್ ಮಾಡುತ್ತೆ. ಒಟ್ಟು ಆ ಮ್ಯಾಚ್ ನಲ್ಲಿ ಬಾಲ್ ಗಿಂತಲೂ ಆತನ ತಲೆಯೇ ತುಂಬಾ ರೆಕಾರ್ಡ್ ಆಗುತ್ತದೆ. ಈ ಎಐ ಕ್ಯಾಮೆರಾ ಕನ್ಫ್ಯೂಸ್ ಆಗಿದ್ದರಿಂದ ತುಂಬಾ ಮಂದಿ ಪ್ರೇಕ್ಷಕರು ತಮ್ಮ ನೆಚ್ಚಿನ ತಂಡವು ಗೋಲ್ ಮಾಡುವುದನ್ನು ನೋಡಲು ಆಗಿಲ್ಲ ಎಂದು ಕಂಪ್ಲೇಂಟ್ ಕೊಟ್ಟರೆ, ಇನ್ನು ಕೆಲವು ಮಂದಿ ಆದರೆ ಈ ಫನ್ನಿ ಇನ್ಸಿಡೆಂಟ್ ನ ನೋಡಿ ಹೊಟ್ಟೆ ತುಂಬಾ ನಗುತ್ತಾರೆ. ಆ ಮ್ಯಾಚ್ ಡ್ರಾ ಆದರೂ ಕೂಡ ಆ ಮ್ಯಾಚ್ ನಲ್ಲಿ ಅವರು ಆಡಿದ ಆಟಕ್ಕಿಂತಲೂ ರೆಫರಿಯ ಬೋಳುತ್ತಲೆಯೇ ಹೆಚ್ಚು ಹೈಲೈಟ್ ಆಗುತ್ತದೆ. ಫ್ಯಾಕ್ಟ್ ನಂಬರ್ 2, ರಿಚರ್ಡ್ ಮಿಲ್ ಮತ್ತು ಫೆರಾರಿ ಕಂಪನಿ ಕೊಲಾಬರೇಟ್ ಆಗಿ ವರ್ಲ್ಡ್ಸ್ ಮೋಸ್ಟ್ ಥಿನ್ನೆಸ್ಟ್ ವಾಚ್ ಅಂದ್ರೆ ತೆಳ್ಳಗಿನ ವಾಚ್ ಅನ್ನು ತಯಾರಿಸಿದ್ದಾರೆ. RM UP01 ಎಂಬ ಈ ವಾಚ್ ಕೇವಲ 1.75 mm ದಪ್ಪ, 30 g ತೂಕ ಮಾತ್ರವೇ ಇರುತ್ತದೆ. ಈ ವಾಚ್ ಅನ್ನೋದು ಅದಕ್ಕಿರುವ ಸ್ಟ್ರಾಪ್ಸ್ಗಿಂತಲೂ ತೆಳ್ಳಗೆ ಇರುತ್ತದೆ. ವಾಚ್ ಅನ್ನು ತೆಳ್ಳಗೆ ಮಾಡಬೇಕು ಅಂದರೆ ಅದಕ್ಕಿರುವ ಪಾರ್ಟ್ಸ್ ಅನ್ನು ಇನ್ನೂ ತೆಳ್ಳಗೆ ಮಾಡಬೇಕು. ಹಾಗೆ ಮಾಡಿದರೆ ಪಾರ್ಟ್ಸ್ ವೀಕ್ ಆಗಿರುತ್ತವೆ. ಆದ್ದರಿಂದ ಈ ವಾಚಿನಲ್ಲಿರುವ ಪ್ಲೇಟ್ಸ್, ವೀಲ್ಸ್ ಹೀಗೆ ಪ್ರತಿಯೊಂದು ಪಾರ್ಟನ್ನು ಕೂಡ ಗ್ರೇಡ್ 5 ಟೈಟಾನಿಯಂನಿಂದ ತಯಾರಿ ಮಾಡಿದ್ದಾರೆ. ಈ ವಾಚ್ ಅನ್ನು ಡಿಸೈನ್ ಮಾಡಿ ತಯಾರಿ ಮಾಡುವುದಕ್ಕೆ 6,000 ಗಂಟೆಗಳ ಸಮಯ ತೆಗೆದುಕೊಂಡಿದೆಯಂತೆ. ಇದೊಂದು ಲಿಮಿಟೆಡ್ ಎಡಿಷನ್, ಕೇವಲ 150 ವಾಚ್ಗಳನ್ನು ಮಾತ್ರವೇ ತಯಾರಿಸಿದ್ದಾರೆ. ಇಷ್ಟಕ್ಕೆ ಇದರ ಬೆಲೆ ಎಷ್ಟು ಗೊತ್ತಾ? 14 ಕೋಟಿಗಳು. 1.75 mm ದಪ್ಪವಾಗಿ ವರ್ಲ್ಡ್ಸ್ ಥಿನ್ನೆಸ್ಟ್ ವಾಚ್ ಆಗಿ ಇದಕ್ಕೆ ರೆಕಾರ್ಡ್ ಕೂಡ ಇದೆ. ಫ್ಯಾಕ್ಟ್ ನಂಬರ್ 3, ಯಾರಾದರೂ ಸ್ಥಳವನ್ನು ಕೊಳ್ಳಬೇಕು ಅಂದರೆ ಒಳ್ಳೆಯ ಜಾಗವನ್ನು ನೋಡಿ ಫ್ಯೂಚರ್ನಲ್ಲಿ ಒಳ್ಳೆಯ ಲಾಭವನ್ನು ತಂದುಕೊಡುವ ಪ್ಲೇಸ್ಗಳನ್ನು ಕೊಳ್ಳುತ್ತಾರೆ. ಆದರೆ ಸ್ವೀಡನ್ಗೆ ಸೇರಿದ ಜೋಹಾನ್ ಎಲಿಯಾಸ್ ಎಂಬ ಬಿಸ್ನೆಸ್ ಮ್ಯಾನ್ ಮಾತ್ರ 1,000 ಕೋಟಿಗಳನ್ನು ಖರ್ಚು ಮಾಡಿ ಬ್ರೆಜಿಲ್ನಲ್ಲಿರುವ ಅಮೆಜಾನ್ ಕಾಡಿನಲ್ಲಿ ಸ್ಥಳವನ್ನು ಕೊಳ್ಳುತ್ತಾರೆ. ಅದು ಕೂಡ ಎಷ್ಟು ಗೊತ್ತಾ? 4 ಲಕ್ಷ ಎಕರೆಗಳು, ಅಂದರೆ ಸರಿಸುಮಾರು ಲಂಡನ್ ಸಿಟಿಯಷ್ಟು ಜಾಗ. ಇದೆಲ್ಲವೂ ಯಾಕೆ ಅಂದರೆ ನೇಚರನ್ನು, ಕಾಡನ್ನು ಕಾಪಾಡುವುದಕ್ಕೆ. ಅಲ್ಲಿಯವರೆಗೂ ಈ ಕಾಡು ಗೇತರ್ ಅಮೆಜಾನಸ್ ಎಂಬ ಪ್ಲೈವುಡ್ ತಯಾರಿಸುವ ಕಂಪನಿಗೆ ಸೇರಿದ್ದು. ಈ ಕಂಪನಿ ಕಾಡಿನಲ್ಲಿ ಗಿಡಮರಗಳನ್ನು ಕತ್ತರಿಸಿ ಫರ್ನಿಚರ್ಸ್ ಅನ್ನು ತಯಾರಿಸುತ್ತಿತ್ತು. ಆ ಕಾಡು ಆ ಕಂಪನಿಯವರ ಬಳಿಯೇ ಇದ್ರೆ ವುಡ್ಗೋಸ್ಕರ ಆ ಕಾಡಿನಲ್ಲಿರುವ ಮರಗಳೆಲ್ಲವನ್ನು ಕತ್ತರಿಸುತ್ತಾರೆ ಅಂತ ಈತ ಆ ಒಟ್ಟು ಗೇತರ್ ಅಮೆಜಾನಸ್ ಕಂಪನಿಯನ್ನು ಆ ಕಂಪನಿಯವರ ಹೆಸರಿನಲ್ಲಿದ್ದ ಆ ಕಾಡನ್ನು ಕೊಂಡಿಕೊಂಡು ಆ ಕಂಪನಿಯನ್ನು ಮುಚ್ಚಿಬಿಡುತ್ತಾರೆ. ಇನ್ನು ಈಗ ಆ ಕಾಡು ಸುರಕ್ಷಿತವಾಗಿ ಇರುತ್ತದೆ. ಕ್ಲೈಮೇಟ್ ಅನ್ನು ಕಾಪಾಡುವುದಕ್ಕೆ ಆತ ಅಷ್ಟೊಂದು ಹಣ ಖರ್ಚು ಮಾಡಿದ್ದಾನೆ ಅಂದರೆ ಆತ ನಿಜವಾಗಿಯೂ ಕೂಡ ತುಂಬಾ ಗ್ರೇಟ್. ಫ್ರೆಂಡ್ಸ್, ನೀವು ಹಾರ್ಡ್ ವರ್ಕರ್, ಇಂಟೆಲಿಜೆಂಟ್, ಎಜುಕೇಟೆಡ್, ಸ್ಮಾರ್ಟ್ ಆಗಿದ್ದರೂ ಕೂಡ ನೀವು ಮಧ್ಯಮ ವರ್ಗದಲ್ಲಿಯೇ ಉಳಿದು ಹೋಗಿದ್ದೀರಾ? ನೀವು ಧನವಂತರಾಗುವುದಕ್ಕೆ ಹಣ ಸಂಪಾದನೆ ಮಾಡುವ ಮಾರ್ಗಗಳನ್ನು ತಿಳಿದುಕೊಳ್ಳಬೇಕು ಅಂತ ಅಂದುಕೊಂಡಿದ್ದೀರಾ? ಹಾಗಾದರೆ ನೀವು ಖಂಡಿತವಾಗಿ ದ ಸೈಕಾಲಜಿ ಆಫ್ ಮನಿ ಎಂಬ ಪುಸ್ತಕವನ್ನು ಓದಿ. ಇದರಲ್ಲಿ ನೀವು ಹಣ ಸಂಪಾದನೆ ಮಾಡುವುದನ್ನು ಅಲ್ಲದೆ ಹಣವನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಎಂಬುದನ್ನು ಕೂಡ ತಿಳಿದುಕೊಳ್ಳಬಹುದು. ಈ ಪುಸ್ತಕವನ್ನು ಎಲ್ಲರೂ ಖಂಡಿತ ಓದಲೇಬೇಕು. ನಾವು ಆರ್ಥಿಕವಾಗಿ ಸದೃಢರಾಗಬೇಕಂದರೆ ಅಥವಾ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂದರೆ ಈ ಪುಸ್ತಕವು ನಿಮಗೆ ತುಂಬಾ ಹೆಲ್ಪ್ ಆಗುತ್ತದೆ. ಆದರೆ ನಮ್ಮಲ್ಲಿ ತುಂಬಾ ಮಂದಿಗೆ ಓದುವುದಕ್ಕೆ ಟೈಮ್ ಇರುವುದಿಲ್ಲ. ಸೊ ಅದಕ್ಕೋಸ್ಕರ ನಮಗಿರುವ ಬೆಸ್ಟ್ ಸೊಲ್ಯೂಷನ್ ಆಡಿಯೋ ಬುಕ್. ನೀವೆಲ್ಲರೂ ಕೂಡ ತಪ್ಪದೆ ಆಡಿಯೋ ಬುಕ್ನ ಟ್ರೈ ಮಾಡಿ. ಅದು ಕೂಡ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಕು FM ನಲ್ಲಿ. ಪ್ರತಿ ವಾರ ಹೊಸ ಹೊಸ ಆಡಿಯೋ ಬುಕ್ಸ್ ಅನ್ನು ಕೂಕು FM ನಲ್ಲಿ ಅಪ್ಡೇಟ್ ಮಾಡುತ್ತಿರುತ್ತಾರೆ. ಸೊ ಕೂಕು FM ನಲ್ಲಿ ಬುಕ್ ರೀಡಿಂಗ್ ಎಂಬ ಕಷ್ಟವಾದ ಕೆಲಸವನ್ನು ಆಡಿಯೋ ಬುಕ್ ರೂಪದಲ್ಲಿ ಬಹಳ ಸುಲಭವಾಗಿಸಿದ್ದಾರೆ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ಸ್ಗಾಗಿ ಒಂದು ಸ್ಪೆಷಲ್ ಕೂಪನ್ ಕೋಡ್ನ ಕೂಡ ಕೊಟ್ಟಿದ್ದಾರೆ, ಅದೇನೇ AVN50. ಈ ಕೂಪನ್ ಕೋಡ್ನ ಯೂಸ್ ಮಾಡಿದರೆ 1 ವರ್ಷದ ಸಬ್ಸ್ಕ್ರಿಪ್ಷನ್ ಚಾರ್ಜ್ 399 ರೂಪಾಯಿಯ ಬದಲು ಕೇವಲ 199 ರೂಪಾಯಿಗಳಿಗೇನೆ ನಮಗೆ ಈ ಆಡಿಯೋ ಬುಕ್ ಸಿಗುತ್ತದೆ. ಅಂದರೆ 50% ಡಿಸ್ಕೌಂಟ್ ಕೂಡ ಲಭಿಸುತ್ತಿದೆ. ಸೊ ತಪ್ಪದೆ ಕೂಕು FM ನ ಚೆಕ್ ಮಾಡಿ. ಇಷ್ಟವಾದರೆ ನಮ್ಮ ಕೂಪನ್ ಕೋಡ್ನ ಯೂಸ್ ಮಾಡಿ ಸಬ್ಸ್ಕ್ರಿಪ್ಷನ್ ಅನ್ನು ತೆಗೆದುಕೊಳ್ಳಿ. ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿ ಇರ್ತೀನಿ. ಫ್ಯಾಕ್ಟ್ ನಂಬರ್ 4,
ಡಾರ್ಕ್ಮೌಂಟ್ ಯೂನಿವರ್ಸಿಟಿಯಲ್ಲಿ ನಡೆಸಿದ ಒಂದು ರಿಸರ್ಚ್ನಲ್ಲಿ ಗೊತ್ತಾಗಿದ್ದು ಏನು ಅಂದರೆ, ಒಂದು ಅಲ್ಯೂಮಿನಿಯಂ ಫಾಯಿಲನ್ನು ನಮ್ಮ ವೈಫೈ ರೂಟರ್ ಆಂಟೆನ ಸುತ್ತಲೂ ಕವರ್ ಆಗುವ ಹಾಗೆ ಇಟ್ಟರೆ ನಮ್ಮ ಇಂಟರ್ನೆಟ್ ಸ್ಪೀಡ್ ಅನ್ನೋದು ಹೆಚ್ಚಾಗುವುದೇ ಅಲ್ಲದೆ ವೈಫೈ ರೇಂಜ್ ಕೂಡ ಹೆಚ್ಚಾಗುತ್ತದೆ ಅಂತೆ. ಈ ಅಲ್ಯೂಮಿನಿಯಂ ಫಾಯಿಲ್ ಅನ್ನೋದು ಒಂದು ರೆಫ್ಲೆಕ್ಟರ್ ಹಾಗೆ ಹ್ಯಾಕ್ ಮಾಡುತ್ತದೆ. ಸೊ ಆ ಕಡೆ ಹೋಗಬೇಕಾದ ಸಿಗ್ನಲ್ನ ಬ್ಲಾಕ್ ಮಾಡಿ ಮತ್ತೊಂದು ಕಡೆ ಅದನ್ನು ಕಳಿಸುತ್ತೆ. ಆದ್ದರಿಂದ ನಾವು ಯಾವ ಕಡೆಯಾದರೆ ವೈಫೈ ಸಿಗ್ನಲ್ ಹೋಗಬೇಕಾದ ಅಗತ್ಯವಿಲ್ಲ ಅಂತ ಅಂದುಕೊಳ್ತೀವೋ ಆ ಕಡೆ ಈ ಅಲ್ಯೂಮಿನಿಯಂ ಫಾಯಿಲನ್ನು ಅಳವಡಿಸಿದರೆ ಆ ಕಡೆ ಈ ವೈಫೈ ಬೀಮ್ ಹೋಗದೆ ನಮಗೆ ಬೇಕಾದ ಕಡೆಗೆ ಮಾತ್ರವೇ ಸಿಗ್ನಲ್ ಸ್ಟ್ರೆಂತ್ ಜಾಸ್ತಿ ಬರುತ್ತೆ. ಉದಾಹರಣೆಗೆ ಈ ಮನೆಯಲ್ಲಿ ವೈಫೈ ಇದೆಯಂತ ಅಂದುಕೊಂಡ್ರೆ ಅದರ ಸಿಗ್ನಲ್ ಎಲ್ಲವೂ ಬಹುತೇಕ ಸಮಾನವಾಗಿಯೇ ಹೊರಡುತ್ತದೆ. ಆದರೆ ಇವುಗಳಲ್ಲಿ ಇಲ್ಲಿ ಟಿಕ್ ಮಾಡಿದ ಕೋಣೆಯೊಳಗೆ ಸಿಗ್ನಲ್ ಹೆಚ್ಚಾಗಿ ಇರಬೇಕು, ಇಂಟು ಮಾರ್ಕ್ ಮಾಡಿದ ರೂಮ್ನೊಳಗೆ ಸಿಗ್ನಲ್ ಸ್ಟ್ರೆಂತ್ ಅವಸರವಿಲ್ಲ ಅಂತ ಅಂದುಕೊಂಡ್ರೆ ಅದಕ್ಕೆ ತಕ್ಕನಾಗಿ ಅಲ್ಯೂಮಿನಿಯಂ ಫಾಯಿಲ್ ಅನ್ನು ತಯಾರಿ ಮಾಡಿ ವೈಫೈ ರೂಟರ್ ಸುತ್ತಲೂ ಇಟ್ಟುಕೊಳ್ಳಬೇಕು. ಅಲ್ಯೂಮಿನಿಯಂ ಫಾಯಿಲ್ ಇಡದ ಮುಂಚೆ ವೈಫೈ ಸಿಗ್ನಲ್ ಹೇಗೆ ಇದೆಯೋ ಅಂತ ಇಲ್ಲಿ ನೋಡಬಹುದು. ಬ್ರೈಟ್ ಆಗಿ ಇರುವ ಕಡೆ ಹೆಚ್ಚಾಗಿ ಸಿಗ್ನಲ್ ಇದೆ ಎಂದು, ಬ್ಲೂ ಡಾರ್ಕ್ ಕಲರ್ ಇರುವ ಕಡೆ ಕಡಿಮೆ ಸಿಗ್ನಲ್ ಇದ್ದ ಹಾಗೆ. ಅಲ್ಯೂಮಿನಿಯಂ ಫಾಯಿಲ್ ಇಡದ ಮುಂಚೆ ಇಟ್ಟ ನಂತರ ರೂಮ್ನಲ್ಲಿ ವೈಫೈ ಸಿಗ್ನಲ್ ಹೇಗೆ ಬದಲಾಗಿದೆ ನೋಡಿ. ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾವು ಹೆಚ್ಚಾಗಿ ಯೂಸ್ ಮಾಡದ ಉಪಯೋಗವಿಲ್ಲದ ರೂಮ್ನೊಳಗೆ ಹೋಗುವ ವೈಫೈ ಸಿಗ್ನಲನ್ನು ನಾವು ಹೆಚ್ಚಾಗಿ ಯೂಸ್ ಮಾಡುವ ಬೇರೆ ಪ್ರಾಂತ್ಯಕ್ಕೆ ಹೋಗುವ ಹಾಗೆ ಡೈವರ್ಟ್ ಮಾಡಿಕೊಳ್ಳಬಹುದು. ಫ್ಯಾಕ್ಟ್ ನಂಬರ್ 5, ಲಾಸ್ ಏಂಜಲ್ಸ್ಗೆ ಸೇರಿದ ಲಕ್ಸರಿ ಜುವೆಲರ್ ಅಜಾಚುರ್ ಎಂಬ ಕಂಪನಿ ಒಂದು ನೈಲ್ ಪಾಲಿಶ್ ಅನ್ನು ತಯಾರಿ ಮಾಡುತ್ತದೆ. ಅದರ ಬೆಲೆ ಎಷ್ಟು ಗೊತ್ತಾ? ಕೇವಲ 17 ಮಿಲಿಲೀಟರ್ ಇರುವ ಒಂದು ಬಾಟಲ್ ನೈಲ್ ಪಾಲಿಶ್ನ ಬೆಲೆ ಸುಮಾರು 2 ಕೋಟಿಗಳು. ಪ್ರಪಂಚದಲ್ಲಿಯೇ ಕಾಸ್ಟ್ಲಿಯೆಸ್ಟ್ ನೈಲ್ ಪಾಲಿಶ್ ಇದೇನೆ. ಇಷ್ಟೊಂದು ಬೆಲೆ ಇರುವುದಕ್ಕೆ ಕಾರಣ, ಇದರಲ್ಲಿ 267 ಕ್ಯಾರೆಟ್ಗಳ ಬ್ಲ್ಯಾಕ್ ಡೈಮಂಡ್ಸ್ ಅನ್ನು ಈ ನೈಲ್ ಪಾಲಿಶ್ನಲ್ಲಿ ಬೆರೆಸಿ ಇದನ್ನು ತಯಾರಿಸಿದ್ದಾರೆ. ಈ ನೈಲ್ ಪಾಲಿಶ್ ಅನ್ನು ಹಾಕಿಕೊಂಡ್ರೆ ಇದರಲ್ಲಿರುವ ಚಿಕ್ಕ ಚಿಕ್ಕ ವಜ್ರಗಳ ಕಾರಣದಿಂದ ಉಗುರುಗಳು ಮಿಣಮಿಣ ಅಂತ ಹೊಳೆಯುತ್ತಾ ಇರುತ್ತವೆ. ಕೇವಲ ಈ ಒಂದು ನೈಲ್ ಪಾಲಿಶ್ ಪ್ರೈಸ್ಗೆ ಮರ್ಸಿಡಿಸ್ ಬೆನ್ಸ್, ಆಡಿ, ಜಾಗ್ವಾರ್ ನಂತಹ ಲಕ್ಸುರಿ ಕಾರ್ಗಳು ಬರುತ್ತವೆ. ಇನ್ನು ಇಷ್ಟೊಂದು ಕಾಸ್ಟ್ ಇದೆಯಲ್ವಾ, ಇದನ್ನು ಯಾರು ಕೊಳ್ತಾರೆ ಬಿಡು ಅಂತ ಅಂದುಕೊಳ್ತಿದ್ದೀರೇನೋ. ಇಷ್ಟೊಂದು ಪ್ರೈಸ್ ಇದ್ದರೂ ಕೂಡ ಇವು ತುಂಬ ಹೆಚ್ಚಾಗಿ ಮಾರಾಟವಾಗುತ್ತಿವೆಯಂತೆ. ತುಂಬ ಮಂದಿ ಹಾಲಿವುಡ್ ಬಾಲಿವುಡ್ ಸೆಲೆಬ್ರಿಟಿಗಳು ತುಂಬ ಅಕೇಶನ್ಸ್ಗಳಲ್ಲಿ ಈ ನೈಲ್ ಪಾಲಿಶ್ ಅನ್ನು ಹಾಕಿಕೊಂಡು ಹಾಜರಾಗುತ್ತಿದ್ದಾರೆ. ಫ್ರೆಂಡ್ಸ್, ಇದಿಷ್ಟು ನಿಮಗೆ ಗೊತ್ತಿರದ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.